ಸ್ವಾಗತ ನಾನು ಶ್ರುತಿ ಪಾಟೀಲ್ ನಟಿ ರಮ್ಯಾ ನಪತ್ತೆ ಇಡೀ ದೇಶ ಕೇಳ್ತಾ ಇದೆ ಕಾಂಗ್ರೆಸ್ ಎಲ್ಲಿದ್ದಾರೆ ಎಸ್ ಪಾಕಿಸ್ತಾನದ ಪರ ಹೇಳಿಕೆ ನೀಡಿ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಸ್ಯಾಂಡಲ್ವುಡ್ ಕ್ವೀನ್ ಕಾಂಗ್ರೆಸ್ ಯುವರಾಣಿ ರಮ್ಯಾ ಈಗ ಎಲ್ಲೂ ಕಾಣ್ತಾನೇ ಇಲ್ಲ ಯಾಕೆ ಕಾವೇರಿ ವಿವಾದ ಬುಗಿಲೆದ್ದಾಗ ಮಂಡ್ಯ ರೈತರ ಪರ ಧನಿ ಎತ್ತಿ ನಿಂತಿದ್ದ ರಮ್ಯಾ ಈಗ ಎಲ್ ಹೋಗಿದ್ದಾರೆ ಐದುನೂರು ಸಾವಿರ ಮುಖಬಲಿಯ ನೋಟುಗಳ ಬ್ಯಾನ್ ಆದಾಗ ಪ್ರಧಾನಿ ಮೋದಿ ನಡೆದ ವಿರುದ್ಧ ಟ್ವಿಟರ್ನಲ್ಲಿ ಸಮರ ಸಾರಿದ್ದ ಮಾಜಿ ಸಂಸದೆ ರಮ್ಯಾ ಈಗ ಸೈಲೆಂಟ್ ಆಗಿದ್ದಾರೆ ಇಂತಹ ಪ್ರಶ್ನೆಗಳು ಸಹಜವಾಗಿ ಮೂಡಿಬರಲು ಕಾರಣ ರಾಜ್ಯ ರಾಜಕಾರಣದಲ್ಲಿ ನಟಿ ರಮ್ಯಾ ಅವರ ಅನುಪಸ್ಥಿತಿ ಸಿನಿಮಾ ಕ್ಷೇತ್ರ ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯಗೊಂಡು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದ ರಮ್ಯಾ ಬಗ್ಗೆ ಈಗ ಸುದ್ದಿನೇ ಇಲ್ಲ ಸದ್ಯ ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಂಬ ಕುರಿತು ಯಾವುದೇ ಮಾಹಿತಿ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಆಕ್ಟಿವ್ ಆಗಿದ್ದ ರಮ್ಯಾ ಮೇಡಮ್ ಕಳೆದ ಎರಡು ಮೂರು ತಿಂಗಳಿನಿಂದ ಟ್ವಿಟರ್ ಕಡೆ ಮುಖ ಮಾಡಿಲ್ಲ ಅಂದ್ರೆ ನೀವು ನಂಬಲೇಬೇಕು ಡಿಸೆಂಬರ್ ಐದರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ನಟಿ ರಮ್ಯಾ ಒಂದು ಟ್ವೀಟ್ ಮಾಡಿದ್ರು ಅವತ್ತೇ ಕೊನೆ ಅದಾದ ಬಳಿಕ ಟ್ವಿಟರ್ ಲೋಕದಲ್ಲಿ ರಮ್ಯಾ ಕಾಣಿಸ್ಕೊಂಡಿದ್ದೇ ಇಲ್ಲ ನೆಗೆಟಿವ್ ವೈರಲ್ ಫೀವರ್ನಿಂದ ಬಳಲಿದ್ದ ರಮ್ಯಾ ಡಿಸೆಂಬರ್ ತಿಂಗಳಲ್ಲಿ ಮಲ್ಯ ಆಸ್ಪತ್ರೆಗೆ ದಾಖಲಾಗಿದ್ರು ಅನಾರೋಗ್ಯದಿಂದ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಅಭಿಮಾನಿಗಳಿಗೆ ಟ್ವಿಟರ್ ಮೂಲಕ ರಮ್ಯಾ ಸಂದೇಶ ನೀಡಿದ್ರು ಅಂದು ಹುಷಾರಾಗಿದ್ದೇನೆ ಎಂದು ಟ್ವೀಟ್ ಮಾಡಿದ್ದ ರಮ್ಯಾ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ತಿಳಿದು ಬಂದಿಲ್ಲ ರಮ್ಯಾ ಮತ್ತೆ ವಿದೇಶಕ್ಕೆ ಹಾರಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಆದರೆ ಖಚಿತ ಮಾಹಿತಿ ಇಲ್ಲ ರಮ್ಯಾವರ ರಾಜಕೀಯ ಗುರುಗಳಾದ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ಈ ಬಗ್ಗೆ ಕೂಡ ರಮ್ಯಾ ಪ್ರತಿಕ್ರಿಯೆ ನೀಡಿಲ್ಲ ಎರಡು ತಿಂಗಳಿನಿಂದ ನಾಪತ್ತೆಯಾಗಿರುವ ರಮ್ಯಾ ಮೇಡಮ್ ಮತ್ತೆ ಯಾವಾಗ ಎಲ್ಲಿ ಪ್ರತ್ಯಕ್ಷವಾಗ್ತಾರೋ ನಮಗಂತೂ ಗೊತ್ತಿಲ್ಲ ಇನ್ನು ರಮ್ಯಾ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನು ಅವರೇ ಕೂಡ ಹೇಳಬೇಕಾಗತ್ತೆ ಅಲ್ಲಿವರೆಗೂ ರಮ್ಯಾ ಬರ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಸ್ಯಾಂಡಲ್ವುಡ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೇಟ್ ಕನ್ನಡ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಚ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ